ಕಿಚನ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಹೆಲ್ದಿ ಅವಲಕ್ಕಿ ಪುಂಡಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇಷ್ಟು ದಿವಸ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಆವಾಗ ನೀವು ನಾನು ಹಾಕಿದಂಥ ರೆಸಿಪಿಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ, ಮತ್ತು ನೀವೇ ಮೊದಲು ರೆಸಿಪಿಗಳನ್ನು ನೋಡ್ಬೋದು. ನಾನು ಈ ಅವಲಕ್ಕಿ ಪುಂಡಿನ ಹೆಲ್ದಿ ಮಾಡೋಕ್ಕೆ ಅಂತಂದ್ಬಿಟ್ಟು ವೆಜಿಟೇಬಲ್ಸ್ ಕೂಡ ಇದಕ್ಕೆ ಹಾಕಿದ್ದೀನಿ. ಏನೇನು ಬೇಕು ಅಂತ ನೋಡೋಣ. ಈಗ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಹಾಗೆ ಅವಲಕ್ಕಿ, ದಪ್ಪ ಅವಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು ಪುಡಿ, ತುರಿದು ಹಸಿ ಗ್ರೀನ್ ಪೀಸು ಮತ್ತು ತುರಿದಿರುವಂಥ ಕ್ಯಾರೆಟು, ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಅವಲಕ್ಕಿಯಲ್ಲಿ ಧೂಳುಗಿಳು ಇರುತ್ತೆ, ಆಗಿದ್ದರಿಂದ ನಾವು ಇದನ್ನು ತೊಳಿಲಿಕ್ಕಾಗೋದಿಲ್ಲ ಈ ರೆಸಿಪಿನಲ್ಲಿ. ಸೊ ಟವೆಲ್ನಲ್ಲಿ ಚೆನ್ನಾಗಿ ಧೂಳುಗಿಳಿರೋದನ್ನು ಒರೆಸ್ಕೋಬೇಕಾಗತ್ತೆ. ಚೆನ್ನಾಗಿ ನಾನು ತೊಗೊಂಡಿರೋದು ಒಂದು ಕಪ್ಪು ಅಮೆಝಾನ್ ಕಪ್ನಲ್ಲಿ ದಪ್ಪ ಅವಲಕ್ಕಿ. ಇದನ್ನೀಗ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಆಗಿದೆ ತರಿ ತರಿಯಾಗಿ ಪೌಡ್ರು. ನೋಡಿದ್ರಲ್ಲ, ಅವಲಕ್ಕಿನ ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ತುಂಬ ಒಳ್ಳೆಯದು ಅವಲಕ್ಕಿ ನಮ್ಮ ಆರೋಗ್ಯಕ್ಕೆ. ಈಗ ದಪ್ಪ ತಳದ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. 2-3 ಟೀಸ್ಪೂನು ಎಣ್ಣೆ, ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು, ಅಂದರೆ ಎಣ್ಣೆ ಹಾಕ್ಬಿಟ್ಟು ಮೀಡಿಯಮ್ ಹೀಟಲ್ಲಿ ಹೀಟ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ. ಅದು ಕಾಯತ್ಲು, ಅದಕ್ಕೆ 1/4 ಟೀಸ್ಪೂನು ಸಾಸಿವೆ ಕಾಳು ಹಾಕಿ. ಅದು ನೋಡಿ, ಎಣ್ಣೆ ಕಾದಿದ್ದರಿಂದ ಚಟಪಟ ಅನ್ನಕ್ಕೆ ಶುರು ಮಾಡಿಬಿಟ್ಟಿದೆ. ಈಗ ಅದಕ್ಕೆ 1/4 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ, ಹಾಗೆ 1/4 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ, ಎಲ್ಲನೂ ಒಟ್ಟಿಗೆ. ಇದು ಬೇಳೆಗಳೆರಡು ಹುರಿದು ಬರಬೇಕು ಸಾಸಿವೆ ಜೊತೆಗೆ, ಮತ್ತು ಸಾಸಿವೆ ಚೆನ್ನಾಗಿ ಚಟಪಟ ಆಗಿಬಿಟ್ಟು ಒಗ್ಗರಣೆ ಚೆನ್ನಾಗಿ ಗಮ್ಮಂತ ಪರಿಮಳ ಬರೋ ಹಾಗೆ ಪರಿಮಳಯುಕ್ತ ಆಗಬೇಕು, ಹಾಗೆ ಕೈ ಆಡಿಸ್ಕೊಳ್ಳಿ. ಈಗ ಆಗ್ತಾ ಬಂದಿದೆ ಅದು. ಈಗ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಸಣ್ಣ ಕಟ್ ಮಾಡಿರೋದು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ನಾನು ಜೀರಿಗೆ ಹಾಕಲಿಲ್ಲ, ಅದರ ಬದಲಾಗಿ ಹಿಂಗೆ ಹಾಕಿದ್ದೀನಿ, ಒಂದು 2-3 ಚಿಟಕಿ. ನೀವು ಬೇಕಾದರೆ ಜೀರಿಗೆ ಕೂಡ ಹಾಕೋಬೋದು, ಹಿಂಗನ್ನು ಅವಾಯ್ಡ್ ಮಾಡ್ಬೋದು. ಈಗ ಅದಕ್ಕೆ ತುರಿದಿರುವಂಥ ಕ್ಯಾರೆಟು 1/4 ಕಪ್ಪು, ಹಾಗೆ 2 ಟೇಬಲ್ ಸ್ಪೂನು ನಾನು ಫ್ರೋಝನ್ ಪೀಸ್ ಹಾಕಿದ್ದೀನಿ, ಹಸಿರು ಬಟಾಣಿ. ಈಗ ಎಲ್ಲನೂ ಒಟ್ಟಿಗೆ ಆ ಒಗ್ಗರಣೆಯಲ್ಲಿ ಸೇರಿ ಬರೋ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಎಲ್ಲ ಸೇರಿ ಬಂದು ಒಗ್ಗರಣೆ ಜೊತೆಗೆ ಸ್ವಲ್ಪ ಬಾಡಿ ಬರಬೇಕದು. ಈಗ ನಾವು ಕೈ ಆಡಿಸ್ತಾ ಇದ್ದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡಿ. ಈಗ ಅದಕ್ಕೆ 1/2 ಕಪ್ಪು ನೀರು ಹಾಕ್ಕೊಳ್ಳಿ. 1 ಕಪ್ಪು ಅವಲಕ್ಕಿ, ದಪ್ಪ ಅವಲಕ್ಕಿಗೆ 1/2 ಕಪ್ಪು ನೀರು ಸಾಕಾಗುತ್ತೆ. 1/2 ಕಪ್ ನೀರು ಹಾಕ್ಕೊಳ್ಳಿ ಅದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಪುಂಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಅಕ್ಕಿದ ಈ ಪುಂಡಿ ಅವಲಕ್ಕಿದ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಕೂಡ ಚೆನ್ನಾಗಾಗುತ್ತೆ. ಮತ್ತು ನಾನು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಇದನ್ನು ಫ್ರೆಶ್ಶಾಗಿ, ಐ ಮೀನ್ ಹೆಲ್ದಿಯಾಗಿರೋ ಹಾಗೆ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಬೇರೆ ಯಾವುದಾದ್ರು ವೆಜಿಟೇಬಲ್ಸ್ ಕೂಡ ನಿಮ್ಮ ಇಷ್ಟ ಇರುವಂಥದ್ದು ಹಾಕ್ಕೋಬೋದು. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿದ್ವಿ 2 ತನಕ. ನೋಡಿ, ಎಲ್ಲ ಕಲರ್ ಚೇಂಜ್ ಆಯಿತು, ಕ್ಯಾರೆಟ್ ಎಲ್ಲ ಕುಕ್ಕಾಗಿ ಬಂತು. ಈಗ ಮಿಕ್ಸ್ಚರು ಕುದೀತಾ ಇದೆ. ಈಗ ನಾವು ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವಲಕ್ಕಿ ಪೌಡ್ರು, ಅದನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅವಲಕ್ಕಿ ಹಾಕಿದ ತಕ್ಷಣ ಗಟ್ಟಿಯಾಗಿ ಬಂದ್ಬಿಡುತ್ತದು, ಬಟ್ ಜಸ್ಟ್ ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಂಡು ಅದಕ್ಕೆ ಸ್ವಲ್ಪ, ಅಂದರೆ 1/3 ಕಪ್ಪು ನಾನು ತೆಂಗಿನಕಾಯಿ ತುರಿ ಹಾಕಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ಚರ್ ನೋಡಿ, ಇವಾಗ ಗಟ್ಟಿ ಆಗ್ತಾ ಬಂತಲ್ವ, ಆದರೆ ಅದು ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಪ್ಯಾನ್ ಬಿಟ್ಟು ಬರಬೇಕು. ಅದರಿಂದ ನಾವು ಅದನ್ನು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ 1 ತನಕ ಲೋ ಫ್ಲೇಮ್ನಲ್ಲಿ. ಇದು ತುಂಬ ಬೇಗ ಬೆಂದು ಬಂದ್ಬಿಡತ್ತೆ ಅವಲಕ್ಕಿ ಅಲ್ವಾ, ತುಂಬ ಟೈಮ್ ತಗೊಳ್ಳೋದಿಲ್ಲ. ಅದು ಪುಡಿ ಮಾಡಿದ್ದೀವಿ ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟು ಎಲ್ಲ ಕಂಬೈನ್ ಆಗಿ ಅದು ಒಂದು ಮುದ್ದೆ ಆಗ್ತಾ ಬಂತು ಅಲ್ವಾ. ಈಗ ಆಯ್ತದು, ಯಾಕಂದರೆ ನಾವು ಅದನ್ನು ಮತ್ತೆ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ.
ತುಂಬ ಸಾಫ್ಟ್ ಆಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, 2 ಟೇಬಲ್ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡಿರೋದು. ಮತ್ತೊಂದು ಮಿಕ್ಸ್ ಕೊಡಿ, ಇದೆಲ್ಲ ಲೋ ಫ್ಲೇಮನ್ನೇ ಮಾಡಿ, ಆವಾಗ ತಳ ಹತ್ತೋದಿಲ್ಲ, ಚೆನ್ನಾಗಿ ಬೆಂದು ಬರುತ್ತೆ, ಮಿಕ್ಸ್ ಆಗಿನೂ ಬರುತ್ತೆ. ಈಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಅದನ್ನು ಪುಂಡಿ ಶೇಪ್ ಮಾಡಿಬಿಟ್ಟು ಮತ್ತೆ ಹಬೆಯಲ್ಲಿ ಬೇಯಿಸ್ಬೇಕಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ನಮ್ಮ ಕೈಗೆ ಎಷ್ಟು ಹೀಟು ನಾವು ಬೇರ್ ಮಾಡೋಕ್ಕಾಗುತ್ತೋ ಅಷ್ಟಕ್ಕೆ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಎಷ್ಟು ಸ್ವಲ್ಪ ಸಣ್ಣದು ಇದು ತೊಗೊಂಡು, ಹಿಟ್ಟು ತೊಗೊಂಡು ನಾನು ಸಿಲಿಂಡ್ರಿಕಲ್ ಶೇಪ್ ಕೊಟ್ಟಿದ್ದೀನಿ. ನಿಮಗೆ ಬೇಕಾದರೆ ರೌಂಡ್ ಶೇಪ್ ಕೊಟ್ಬಿಟ್ಟು ಮಧ್ಯದಲ್ಲಿ ಡೆಂಟ್ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ನೀವು. ನಾನು ಈ ಥರ ಸಿಲಿಂಡ್ರಿಕಲ್ ಶೇಪ್ ಕೊಟ್ಟಿದ್ದೀನಿ. ಮತ್ತು ಇವಾಗ ಎಲ್ಲನೂ ಮಾಡ್ಕೋತೀನಿ, ಒಂದು ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ. ಈಗೆಲ್ಲ ಆಯಿತು. ಈ ಅಳತೆಯಲ್ಲಿ ನಿಮಗೆ ಒಂದು 15-16 ಆಗುತ್ತೆ. ಎಷ್ಟು ಚೆನ್ನಾಗಾಗಿದೆ, ಕಲರ್ಫುಲ್ಲಾಗಿ ಆಗಿಬಿಟ್ಟಿದೆ ಅಲ್ವಾ. ಈಗ ಸ್ಟೀಮರ್ ಕಾದಿದೆ, ಅದರಲ್ಲಿ ನಾವು ಮಾಡಿರುವಂಥ ಅವಲಕ್ಕಿದು ಪುಂಡಿನ ಇಡಿ. ಮುಚ್ಚಳ ಮುಚ್ಚಿಬಿಟ್ಟು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ 5 ನಿಮಿಷ ಆಗಿದೆ ನೋಡಿ, ಹಬೆಯಲ್ಲಿ ಬೇಯಿಸಿದ್ರಿಂದ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ಇದಕ್ಕೆ ನೆಂಚ್ಕೊಳ್ಳೋಕೆ ಏನೂ ಬೇಕಂತಲೇ ಇರಲ್ಲ. ಹೆಲ್ದಿ ಬ್ರೇಕ್ಫಾಸ್ಟ್ ಇದು, ಯಾರು ಬೇಕಾದರೂ ಎಲ್ರಿಗೂ ಆಗುತ್ತೆ. ಡಯಾಬಿಟಿಕ್ ಫ್ರೆಂಡ್ಲಿನೂ ಈ ಬ್ರೇಕ್ಫಾಸ್ಟು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇವಾಗ ನಾನು ನಿಮಗೆ ಮುರಿದು ತೋರಿಸ್ತೀನಿ ನೋಡಿ. ಕೈಯಲ್ಲಿಟ್ಟರೆ ನೋಡಿ ಹೀಗೆ ಮುರಿಬೋದು, ಬಾಯಲ್ಲಿಟ್ಟರೆ ಕರಗತ್ತೆ. ತುಂಬಾ ಚೆನ್ನಾಗಾಗತ್ತೆ ಇದು. ಅದು ಅವಲಕ್ಕಿ ಉಪಯೋಗಿಸಿರೋದ್ರಿಂದ ಎಲ್ಲರಿಗೂ ಆರೋಗ್ಯದ ಮಟ್ಟಿಗೆ ತುಂಬ ಒಳ್ಳೆಯದು. ಇದನ್ನು ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದು ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಮತ್ತು ಶುಗರು ನಮ್ಮದು ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದನ್ನು ನಾನು ಒಂದು ಇದ್ರ ಜೊತೆ ಎಂಜಾಯ್ ಮಾಡೋಕ್ಕಿಟ್ಟಿದ್ದೀನಿ, ಡಿಶ್ ಜೊತೆಗೆ. ಎಲ್ಲರಿಗೂ ನಮಸ್ಕಾರ.